ನಮ್ಮ ನಾಯಕರು ಬಹಳ ಮಾತನಾಡೋರು ಇದ್ದಾರೆ, ಆದರೂ ಕೂಡ ಇವತ್ತು ಮಾತನಾಡಲೇಬೇಕು ಅಂತ ಹೇಳಿ ನನ್ನ ಜನರ ಒತ್ತಡ, ತಮ್ಮನ ಒತ್ತಡ, ನಾಯಕರ ಒತ್ತಡಕ್ಕೆ ಮಾತಾಡಿದೀನಿ. ಬಹುಶಃ ಅಡ್ವೇಶನ್ನ ಎಲ್ಲಿ ಕಾಣ್ಲಲ್ಲ, ಶ್ರೀಕಾಂತನ ಕಾಣ್ಲಲ್ಲ, ದಮನ್ ಅವ್ರು ಸುರೇಶ್ ಅಣ್ಣ ಬಸವಣ್ಣ ನೂರ್ಬಯ್ಯ ಉಸಿರಾಮ್ ಅಧ್ಯಕ್ಷರು ದಯಮಾಡಿ ಯಾರೋ ಇಲೆಕ್ಷನ್ ಸಂದರ್ಭ ನಿಮ್ಮ ಅಕ್ಕ ತಂಗಿ ಯಾರ್ದೋ ಒಬ್ಬರ ಹೆಸರು ತಗೊಂಡಿಲ್ಲ ಅಂತ ಹೇಳಿ ಡೆಕೋಳ್ಕರ್ ವೈನಿ, ಏ ಮೃಣಾಲ್ ಸಾಹೇಬ್, ಯಾರು ನನ್ನನ್ನ ತಪ್ಪು ತಿಳ್ಕೊಳ್ಬೇಡಿ ಅಂತ ಹೇಳ್ತಾ ನಮ್ಮ ವೈನಿ ಕುತ್ಕೊಂಡಾರ. ಏನೋ ಗ್ರ್ಯಾಂಡರ್ದಾಗ ಚಟ್ನಿ ಮಾಡ್ರಂತಲ. ಸುನೀತಾ ಅಂಜಲಿ ತಮ್ಮೆಲ್ರಿಗೂ ಕೂಡ ವಂದಿಸಿ, ಮುಂಬರುವಂತ ದಿನದಲ್ಲಿ ಬಹಳಷ್ಟು ಶೀಘ್ರದಲ್ಲೇ ತಮ್ಮ ಮನೆ ಬಾಗಿಲಿಗೆ ಬಂದು ತಮ್ಮ ಆಶೀರ್ವಾದವನ್ನ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಏನು ಸ್ವಯಂ ಘೋಷಿತ ನಾಯಕರು ಒಬ್ಬರನ್ನ ಕರ್ಕೊಂಡು ಅಡ್ಡಾಡ್ತಾ ಇದಾರಲ್ಲ, ಕೊನೆಯದಾಗಿ ಅದನ್ನ ಹೇಳಿ ನನ್ನ ಭಾಷಣ ಮುಗಿಸ್ತೀನಿ. ನಾಗೇಶ್ ಮನ್ನೋಳ್ಕರ್, ನಾಗೇಶ್ ಮನ್ನೋಳ್ಕರ್ ದಾದಾ ತುಮಿ ವಿಸರ್ಲಲ ಆಹೆ ಕಾಯ್, ಅಮಿತರಿ ವಿಸರ್ನಾರ್ ನೇ, ಅಮಿ ತುಮ್ಹಾಲಾ ಆಠವಣ ಕಾಡೂನ್ ದೇತೆ 2018 ಚುನಾವ ಮಧ್ಯೆ ಕಾಯ್, 2018 ಚುನಾವ ಮಧ್ಯೆ ತುಮಿ ಬಿಜೆಪಿ ಮಧ್ಯೆ ಹೋತೆ ಅನಿ ತುಮಿ ಸಕಾಳಿ ಸಂಜಯ್ ಪಾಟೀಲ್ ಅಂತ ತುಮಿ ಇಲೆಕ್ಷನ್ ಪ್ರಚಾರ ಕರೂನ್ ರಾತ್ರಿ ಮಲಾ ಭೇಟಾಯಲ ತುಮಚ ಮಿತ್ರಾಲ ಗೆವುನ್ ಮಾಜ ಘರಿ ಆಲೆ ಹೋತೆ ಅನಿ ಮಾಜ ಘರಿ ಯೆವುನ್ ಹಿಂಡಲ್ಗದವ್ರು ಯಾರಾದ್ರೂ ಇದ್ರಿ ಇಲ್ಲೇ? ಹಿಂಡಲ್ಗದವ್ರು ರಾಹುಲ್ ಆಯ್ಕ ಮಜ ಗರಿ ಆಲ ಹೋತೆ ನಾಗೇಶ್ ದಾದ ಮನ್ನೋಳ್ಕರ್ ಗರಿ ಆಯೋನ್ ಕಾಯ್ ಮಂಟ್ಲೆ ಮಲ ಆಮಚ ಎಕ್ ಡೀಲ್ ಆಹೆ ಮಂಟ್ಲೆ ಮೀ ಮಂಟ್ಲು ತುಮಚ ಕಾಯ್ ಡೀಲ್ ಆಯ ಬಾಬಾ ಸಾಂಗಾ ಮಲ ನೈ ತುಮಿ ಜರ್ ಮಲ 40 ಲಾಖ್ ದೇಲೆ ತರ್ तुम्ही मला 40 लाख दिले तर मी उद्या तुमचा काँग्रेस पक्ष प्रवेश करतो म्हणून मला सांगितलं. जर मी कोटा सांगत आहे तर मी उचगाव ग्राम देवता मळेकरणीचा शपथ घ्यायला मी तयार आहे. कोदोळी माऊलीच्या शपथ काऊन मी सांगते. तुम्ही आले होते की नाही माझ्याकडे? ನಾಗೇಶ್ ಮನ್ನೋಳ್ಕರ್ ಅವರೇ 40 ಲಕ್ಷ ರೂಪಾಯಿ ಕೊಡಿ ಅಕ್ಕ, ನಾನು ನಿಮ್ಮ ಕಾಂಗ್ರೆಸ್ ಪಕ್ಷ ಸೇರ್ತೀನಿ ಅಂತ ಹೇಳಿ ನನ್ನ ಹತ್ರ 2018 ಬಂದಿದ್ರೋ ಇಲ್ಲೋ ಅದನ್ನ ನೀವು ಹೇಳಬೇಕು. ಈಗ ಇಲೆಕ್ಷನ್ ನಿಂತ್ಕೊಳ್ಳಕ್ ಓಡಾಡ್ತಾ ಇದ್ರೆ ಓಡಾಡಿ, ಆದ್ರೆ ಯಾರ್ಯಾರು ರಮೇಶ್ ಜಾರಕಿಹೊಳಿ ಅವರ ಬೆನ್ ಹತ್ತಿದ್ದಾರೆ ಪಾಪ, ನಾ ಏನೋ ನಾನು ಗಟ್ಟಿ ನಾನು ಬದುಕೊಂಡೆ, ನನ್ ಸತೀಶ್ ಅಣ್ಣ ಹೇಳ್ತಿದ್ರು ಮೊದ್ಲೇ, ನನ್ ಬಾಳ ಬುದ್ಧಿ ಹೇಳ್ತಿದ್ರು ಅವ್ರು, ವೀರ್ ಕುಮಾರ್ ಸಾಹೇಬ್ರ ಮನೆಗೆ ಹಚ್ಚಿದ್ರ, ವಿವೇಕ್ ರಾವ್ ಪಾಟೀಲ್ರ ಮನೆಗೆ ಹಚ್ಚಿದ್ರ, ಘಾಟ್ಗೆ ಅಣ್ಣನ ಮನೆಗೆ ಹಚ್ಚಿದ್ರ, ಮಾಂತೇಶ್ ಕೌಟಿಗೆ ಮಠನ್ ಮನೆಗೆ ಹಚ್ಚಿದ್ರು. ಅವ್ರು ಕಾಂಗ್ರೆಸ್ ದಾಗಿದ್ದಾಗನು ಇದನ್ನ ಮಾಡಿದ್ರು, ಬಿಜೆಪಿಗೆ ಹೋಗಿನೂ ಇದನ್ನೇ ಮಾಡಿದ್ರು. ಒಟ್ಟ ಸಮಾಧಾನ ಇಲ್ಲ ಅವ್ರ, ಒಟ್ಟ ಸಮಾಧಾನ ಇಲ್ಲ. ಇರ್ಲಿ ಪಾಪ, ನಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅವ್ರಿಗೆ ಬಹಳಷ್ಟು ಬೇಗ ಅವ್ರಿಗೆ ಸಮಾಧಾನವನ್ನ ಕೊಡುವಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಸಂಜಯ್ ಪಾಟೀಲ್ ಅವರೇ ನಾಳೆ ರಾಜಹನ್ಸ್ಗಢದಲ್ಲಿ ನಾನು ಮಾಡಿದಂತ ಛತ್ರಪತಿ ಶಿವಾಜಿ ಮಹಾರಾಜವರ ಮೂರ್ತಿಯನ್ನ ಉದ್ಘಾಟನೆ ಮಾಡಲಿಕ್ಕೆ ನಾಚಿಕೆ ಆಗಬೇಕು. ರಾಜ್ಯದ ಮುಖ್ಯಮಂತ್ರಿಯವ್ರನ್ನ ಕರ್ಕೊಂಡು ಹೋಗಿ ಉದ್ಘಾಟನೆ ಮಾಡಿಸ್ತಾ ಇದ್ದೀರಾ? ಏನ ಹಕ್ಕಿದಿರಿ ನಿಮಗೆ? ನೀವೇನ್ ಮಾಡಿದ್ರಿ ಅಂತ ಉದ್ಘಾಟನೆ ಮಾಡಿಸ್ತೀರ್ರಿ? ರಾಜಹನ್ಸ್ಗಢದ ಕೋಟೆಯ ಬಾಕ್ಸೈಟ್ ಅನ್ನ ಮಣ್ಣನ್ನ ಮಾರಿ ನೀವು ದುಡ್ಡನ್ನ ಗಳಿಸಿದಂತವರು ರಾಜಹನ್ಸ್ಗಢ ಮಹಾರಾಜರ ಮೂರ್ತಿಯನ್ನ ಮಾಡಲಿಕ್ಕೆ ನಾನು ಅನುದಾನವನ್ನ ಸಿದ್ದರಾಮಯ್ಯ ಸಾಹೇಬ್ರು ನನಗೆ ಕೊಡ್ಲಿಲ್ಲ ಅಂತ ಹೇಳ್ತಿದ್ರಿ ಸರ್. ಸಂಜಯ್ ಪಾಟೀಲ್ ಅವರು ತಮಗೆ ಹೇಳಿದ್ರಂತೆ ಶಿವಾಜಿ ಮಹಾರಾಜರ ಮೂರ್ತಿಯ 50 ಲಕ್ಷ ಕೊಡಿ ಅಂತ, ತಾವು ಕೊಡ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅದು ನಿಜಾನಾ ಸರ್?
वर्ष मुख्यमंत्री विरोध पक्ष सरकार पक्ष मुख्यमंत्री कड़े तन क्षेत्र के हमारे नम माजी मुख्यमंत्री हेल्तर संजय पाटील नोड़े अर्थ मी वर्ष वर्ष हत वर्ष बहुश हत वर्ष अनुदान इपत् कोटि रूपये इपत् कोटि रूपये आ इपत् कोटि रूपायी लक्ष राजनगर शिवाजी मूर्ति मे नि बरलवा बिड़ सिद्राम साहेब को शासक निधिया ओ बहुश गोमटेश विद्यापीठ के 40 लक्ष तक हाद्रल संजय पाटील मतडबिड़ता अद व्याख्य तन गल गोमटेश विद्यापीठ शाले अब साउथ इवर बेलगामी ग्रामीण इवर छत्रपति शिवाजी महाराज मूर्ति तम शाला कॉलेज बेस इलीगल तक हूँ अर्थ मी ऐन प्रस्तुत काल गर्भदली क्षेत्र नड़ीता अर्थ मू सर मार्च 6 तारीख निमेलर मन बे बर्तनी मगी मत भिषण शरगोटि केल्तनी आशीर्वाद क्षेत्र अभिवृद्धि क्षेत्र अभिवृद्धि कई जोड़ी अंत मार्च 5 तारीख राजनगर के